ಇವಾಗ ತಾನೆ ಹೋಗಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ತೊಗೊಂಬಂದಿನಿ. ನಾನು ಈ ವಿಡಿಯೋನಲ್ಲಿ ನಾನು ಇದನ್ನ ಹೆಂಗೆ ಸ್ಟೋರ್ ಮಾಡ್ತೀನಿ ಅಂತ ಹೇಳ್ತೀನಿ. ಈ ಥರ ಸ್ಟೋರ್ ಮಾಡಿದಾಗ ಸುಮಾರು ದಿನಗಳಾದರೂ ಇದು ಫ್ರೆಶ್ ಆಗಿರುತ್ತೆ. ಸೊ ಫಸ್ಟ್ ಇದನ್ನು ಸ್ವಲ್ಪ ವಾಶ್ ಮಾಡ್ಕೊತೀನಿ. ಆದಷ್ಟು ಮಣ್ಣೆಲ್ಲ ಹೋಗಲಿ. ಅದಾದಮೇಲೆ ಈ ರೂಟ್ಸ್ನ ಕಟ್ ಮಾಡೋಣ. ಸೊ ನಾನು ಒಂದು ಕತ್ತರಿ ತೊಗೊಂಡು ಇದನ್ನು ಕಟ್ ಮಾಡ್ತೀನಿ. ಇದ್ರೊಳಗೆ ರಬ್ಬರ್ ಬ್ಯಾಂಡ್ ಇದೆ, ಅದು ಸಖತ್ ಹೆಲ್ಪ್ಫುಲ್ ಇದಕ್ಕೆ. ನೆಕ್ಸ್ಟು ಇದನ್ನೆಲ್ಲ ನೀಟಾಗಿ ಬಿಡಿಸ್ತೀನಿ ಎಲ್ಲದನ್ನು ಈ ಥರ. ಈ ರಬ್ಬರ್ ಬ್ಯಾಂಡು ಇಲ್ಲಾಂದರೆ ಅದನ್ನು ಒಂದು ದಾರನ ನೀಟಾಗಿ ಕಟ್ಬಿಡ್ಬೋದು. ಇದಕ್ಕೆ ಈ ಥರ ಕಟ್ಟಿ ಯಾವ್ದಾನ ಒಂದು ಲೋಟ ಇಲ್ಲಾಂದರೆ ಗ್ಲಾಸ್ ಬೌಲ್ ಥರ ತೊಗೊಂಡು ಇದಕ್ಕೊಂದು ಸ್ವಲ್ಪ ನೀರು ತುಂಬಿಸ್ಕೊಳ್ಳೋಣ. ಈ ಬಾಟಮ್ ಭಾಗ ಅಷ್ಟು ನೀರೊಳಗಡೆ ಹೋದರೆ ಸಾಕು. ಇದನ್ನು ಈ ಥರ ನೀಟಾಗಿ ಹಾಕ್ಕೊಳ್ಳೋಣ. ಸೊ ನಾನು ಆವಾಗಲೇ ಎಲ್ಲದನ್ನು ಬಿಡಿಸಿ ಏನಕ್ಕಿಟ್ಟೆ ಅಂದರೆ, ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಸುಮ್ಮನೆ ಒಂದೊಂದನೇ ಹಿಂಗೆ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಆರಾಮಾಗಿ ತೆಕ್ಕೊಂಡು ಉಪಯೋಗಿಸ್ಕೊಳ್ಬೋದು. ಈ ಥರ ಬಿಡಿಸಿಟ್ಟಿಲ್ಲ ಅಂದರೆ ಆವಾಗ ಇದು ಈಸಿಯಾಗಿ ಬರೋದಿಲ್ಲ ಆಚೆ. ಓಕೆ, ಸೊ ಎಷ್ಟು ಬೇಕೋ ಅಷ್ಟನ್ನು ಈಸಿಯಾಗಿ ಹಿಂಗೆ ತೆಕ್ಕೊಂಡು ಆಮೇಲೆ ಉಪಯೋಗಿಸ್ಕೊಳ್ಬೋದು. ಕೊನೆಯಲ್ಲಿ ಇದಕ್ಕೆ ಒಂದು ಈ ಥರ ಒಂದು ಪ್ಲಾಸ್ಟಿಕ್ ಬ್ಯಾಗು ಇಲ್ಲಾಂದರೆ ಒಂದು ಕವರ್ ಅದನ್ನು ತೊಗೊಂಡು ಮುಚ್ಚಿಬಿಡ್ಬೇಕು. ಓಕೆ, ಅಷ್ಟೇ. ಇದನ್ನು ಇವಾಗ ಈ ಥರ ತೊಗೊಂಡು ಫ್ರಿಡ್ಜಲ್ಲಿ ಇಡೋದು ಅಷ್ಟೇ. ಸೊ ನಿಮಗೆ ಈ ಟಿಪ್ ಹೆಲ್ಪ್ ಆಯಿತು ಅಂದರೆ, ಆಮೇಲೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್.